ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, CMO ಸ್ಪರ್ಶ ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್. ಪೈಲ್ಸು, ಫಿಷರು, ಫಿಸ್ಟುಲಾ, ಹೆಮರಾಯ್ಡ್ಸು, ಇದೆಲ್ಲದಕ್ಕೂ ಒಂದೇ ಹೆಸರು ಕೊಟ್ಬಿಟ್ಟಿದ್ದೀವಿ. ಸರ್, ನನಗೆ ಕೂತಾಗ ನೋವು ಬರುತ್ತೆ, ಗುದದ್ವಾರದಲ್ಲಿ ನೋವಿದೆ. ಈಗ ಹಾವುಗಳು ಪ್ರತಿನಿಧಿ ತಿಳಿತವೆ, ಹೆಬ್ಬಾವಿರುತ್ತೆ, ನಗಾವಿರುತ್ತೆ, ಕೆರೆ ಮೀನಿನ ಹಾವಿರುತ್ತೆ, ಹಾವಿರುತ್ತೆ, ಎಲ್ಲದಕ್ಕೂ ಹಾವು ಅಂತ ಹೆಂಗೆ ಹೇಳ್ತೀವೋ, ಏನೇ ಆಗಲಿ ಗುದದ್ವಾರದಲ್ಲಿ ಅದಕ್ಕೆ ನಾವು ಪೈಲ್ಸ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಸಾಧಾರಣವಾಗಿ ಒಂದು ಹೆಸರನ್ನು ಕರೆಯಲ್ಪಡುವ ಈ ಗುದದ್ವಾರದ ಮೂಲ ವ್ಯಾಧಿ, ಈ ಮೂಲ ವ್ಯಾಧಿಗಳಲ್ಲಿ ಇಷ್ಟೊಂದು ತರಗಳಲ್ಲಿ ಈ ಮೂಲದಲ್ಲಿ ಉಂಟಾಗುವ ವ್ಯಾಧಿಗಳ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡೋಣ. ನೋಡಿ, ಪೈಲ್ಸ್ ಬೇರೆ, ಫಿಷರ್ಸ್ ಬೇರೆ, ಹೆಮರಾಯ್ಡ್ಸ್ ಬೇರೆ, ಫಿಸ್ಟುಲಾ ಬೇರೆ, ಪೈನೋನಿಡಲ್ ಬೇರೆ, ಇದೇ ಥರ ಸುಮಾರು ಕಾಯಿಲೆಗಳು ಆ್ಯಕ್ಚುಲಿ ನಮ್ಮ ಗುದದ್ವಾರಕ್ಕೆ ಉಂಟಾಗ್ತವೆ. ಇದು ಇತ್ತೀಚೆಗೆ ಜಾಸ್ತಿ ಆಗ್ತದೆ, ಯಾಕಂತ ಹೇಳಿದ್ರೆ ನಮ್ಮ ಆಹಾರ ಪದ್ಧತಿ, ನಾವು ಕೂತ್ಕೊಂಡು ಮಲ ವಿಸರ್ಜನೆ ಮಾಡುವಂಥ ಪದ್ಧತಿ, ನಾವು ತಿನ್ನುವಂಥ ಒಂದು ನಾವು ಇರುವಂಥ ಎಕ್ಸಸೈಸ್ ಲೆಸ್ ರುಟೀನ್ಸು, ಇದರಿಂದಾಗೆಲ್ಲ ಈ ಪ್ರಾಬ್ಲಮ್ಸು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಮತ್ತು ಅತಿಯಾಗಿ ಒಂದು ಜಂಕ್ ಫುಡ್ನ ಸೇವನೆ, ಅತಿಯಾಗಿ ಒಂದು ಖಾರದ ಸೇವನೆಯಿಂದ ಇದು ಜಾಸ್ತಿ. ಮೊದಲು ನಾವು ಏನು ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಇದು ಏನು, ಇದರಲ್ಲಿ ಏನೇನು ವಿಭಾಗಗಳಿದೆ, ಇದರಲ್ಲಿ ಏನೇನು ಅಂತ ನೋಡಿ. ಪೈಲ್ಸ್ ಅಂತ ಸಾಧಾರಣವಾಗಿ ಅಂತೀವಿ, ಪೈಲ್ಸ್ ಅಥವಾ ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ, ನೋಡಿ, ಈ ನಮ್ಮ ಗುದದ್ವಾರದ ಸುತ್ತ ಒಂದು ಸಂಕೀರ್ಣವಾದ ಒಂದು ನೆಟ್ವರ್ಕ್ ಆಫ್ ವೇನ್ಸ್ ಇರುತ್ತೆ ಅಲ್ವಾ. ವೇನ್ಸ್ ಅಂದರೆ ರಕ್ತ ನಳಗಳು ಸುತ್ತಲೂ ಇರುತ್ತವೆ, ಕಾಂಪ್ಲೆಕ್ಸ್ ಆಗಿರುತ್ತೆ ಅದೊಂದು ಸ್ಟ್ರಕ್ಚರು. ಈ ರಕ್ತ ನಳಗಳು ಸ್ವಲ್ಪ ಊದ್ಕೊಂಡಾಗ ಅದು ಯಾವ ಭಾಗದಲ್ಲಾದ್ರೂ ಊದ್ಕೋಬೋದು. ಅಂದರೆ ಸಾಧಾರಣವಾಗಿ ಇದು ಮಲದ್ವಾರದ ಜಾಗದಲ್ಲೇ ಬರೋದು, ಮಲ ಎಲ್ಲಿ ಹೋಗುತ್ತೋ ವಿಸರ್ಜನೆ ಆಗುತ್ತೋ ಆ ಟೈಮ್ನಲ್ಲೇ ಆ ಯೂಶ್ವಲಿ ವಿಸರ್ಜನೆ ಮಾಡಬೇಕಾದ್ರೇ ಇದು ಕಾಣಿಸ್ಕೊಳ್ಳೋದು. ಕೈಗೇನೋ ಸಿಗ್ತಾ ಇದೆ ನನಗೆ ಅಂತ ಹೇಳ್ತಾರೆ, ನಾರ್ಮಲಿ ಹೇಳ್ತಾರೆ. ಅಂದರೆ ಇದು ತುಂಬ ಕೂತು ತುಂಬ ಪ್ರೆಷರ್ ಮಾಡಿದ್ವಿ, ಕಾನ್ಸ್ಟಿಪೇಷನ್ ಇದ್ದವರಿಗೆ ತುಂಬ ಮುಕ್ಕಿ 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 ಈ ಮಲ ವಿಸರ್ಜನೆ ಮಾಡುವಂಥವರಲ್ಲಿ, ಸಾಧಾರಣವಾಗಿ ತುಂಬ ಹೊತ್ತು ಕೂರೋರಲ್ಲಿ, ಅಥವಾ ಇಂಡಿಯನ್ ಸ್ಟೈಲ್ ಅಲ್ಲದಲ್ಲೇ ಈ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡೋರಲ್ಲಿ, ತುಂಬ ಹೊತ್ತು ತಡೆ ಹಿಡ್ಕೊಂಡು ಸಡನ್ನಾಗಿ ಹೋಗುವಂಥವರಲ್ಲಿ ಈ ಪೈಲ್ಸ್ನ ಪ್ರಾಬ್ಲಮ್ ಸಾಧಾರಣವಾಗಿ ಕಂಡುಬರ್ತಾ ಇದೆ. ಇದು ಆ ವೀಕ್ನೆಸ್ ಆಫ್ ದ ವೇನ್ಸ್, ಈ ವೇನ್ಗಳದ್ದು ಏನು ಈ ವಾಲ್ಸ್ ಇರುತ್ತೋ ಅಥವಾ ಗೋಡೆಗಳಿರ್ತಾವೋ, ಅದು ಸ್ವಲ್ಪ ಜಾಸ್ತಿ ಬ್ಲಡ್ ರಶ್ ಆದಾಗ, ನಾವು ಪ್ರೆಷರ್ ಕೊಟ್ಟಾಗ ಜಾಸ್ತಿ ಬ್ಲಡ್ ರಶ್ ಆದಾಗ ಒಂದು ಕಡೆ ಇದು ಊದ್ ಬರ್ಬೋದು. ಈಗ ನೋಡಿ, ನೀವು ಬೆಲೂನ್ ಒಂದ್ಸಲ ಹಿಂಗೆ ಹಿಚಕ್ದಾನೆ ಒಂದು ಕಡೆ ಹಿಂಗೆ ಹೊರಗಡೆ ಬರುತ್ತಲ್ಲ, ಅದೇ ರೀತಿ ಈ ಹೆಮರಾಯ್ಡ್ಸ್ ಅಂತ ಹೇಳಿದ್ರೆ ಅಥವಾ ಪೈಲ್ಸ್ ಅಂತ ಹೇಳಿದ್ರೆ ಅಷ್ಟೇ, ಅದು ಇಂಟರ್ನಲಿನೂ ಆಗ್ಬೋದು, ಅಂದರೆ ನಿಮ್ಮ ಗುದದ್ವಾರದ ಒಳಗಡೆನೂ ಆಗ್ಬೋದು, ಕೆಲವು ಟೈಮ್ ಅದು ಕೈಗೆ ಸಿಕ್ಕಂಗೆ ಗುದದ್ವಾರದ ಹೊರಗಡೆನೂ ಬರ್ಬೋದು. ಇದಕ್ಕೆ ನಾವು ಸಾಧಾರಣವಾದ ಒಂದು ಭಾಷೆಯಲ್ಲಿ ಇದಕ್ಕೆ ಮಾತ್ರ ನಾವು ಪೈಲ್ಸ್ ಅಂತ ಹೇಳ್ತೀವಿ. ಆದರೆ ಫಿಷರ್ಸ್ ಅಂದರೆ ಬೇರೆ. ನೋಡಿ, ಫಿಷರ್ಸಲ್ಲಿ ಇದರಲ್ಲಿ ಅಷ್ಟಾಗಿ ನೋವಿಲ್ದಲ್ಲಿರ್ಬೋದು, ಬ್ಲೀಡಿಂಗ್ ಇಲ್ದಲ್ಲಿರ್ಬೋದು ಪೈಲ್ಸ್ನಲ್ಲಿ, ಆದರೆ ಈ ಫಿಷರ್ಸ್ನಲ್ಲಿ ಬ್ಲೀಡಿಂಗ್ ಇರುತ್ತೆ, ತುಂಬ ಸಹಿಸ್ಕೊಳಕ್ಕಾಗದಲ್ಲಿರುವಂಥ ಒಂದು ನೋವಿರುತ್ತೆ. ಆದಾಗ ಆಗಾಗ ಬ್ಲೀಡಿಂಗ್ ಆಗ್ತದೆ, ಕೆಲವು ಸಲ ಬ್ಲೀಡಿಂಗ್ ಆಗುತ್ತೆ, ಕೆಲಸ ಬ್ಲೀಡಿಂಗ್ ಆಗಲ್ಲ, ಮತ್ತು ಮೋಷನ್ ತುಂಬ ಟೈಟ್ ಆಗ್ತಿರುತ್ತೆ. ಮತ್ತು ಇಂಥವ್ರು ಏನಂತಾರೆ, ಫಿಷರ್ಸ್ ಇದ್ದವ್ರಲ್ಲಿ ಸಾಧಾರಣವಾಗಿ ಕೂರಕ್ಕೆ ಜಾಸ್ತಿ ಹೊತ್ತಾಗಲ್ಲ, ಜಾಸ್ತಿ ಹೊತ್ತು ಕೂತ ತಕ್ಷಣ ನೋವು, ಆಸನದಲ್ಲಿ ನೋವು, ನಂಗೆ ಕೂತ್ರೆ ನೋವು ಅಂತ ಹೇಳಕ್ಕೆ ಶುರು ಮಾಡ್ತಾರೆ. ಸೊ ಇದು ಸಣ್ಣ ಸಣ್ಣ ಒಂದು ಟೇರ್ಗಳು, ನೀವು ಮಲದ್ವಾರದಿಂದ ಮಲ ಹೊರಡೆ ಹೋಗುತ್ತಲ್ಲ ಆ ಜಾಗದಲ್ಲಿ ಉಂಟಾಗುವಂಥ ಸಣ್ಣ 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 ಗೀರ್ಗಳು, ಒಂಥರ ಗೀರ್ ಥರ ಒಳಗಡೆ ಥರ ಬಿದ್ದಂಗೆ. ಅದು ನಮ್ಮ ಆಹಾರದಲ್ಲಿ ಸ್ವಲ್ಪ ಹಾರ್ಡ್ನೆಸ್ ಇದ್ದರೆ, ಹಾರ್ಡ್ ಫುಡ್ ಇದ್ದಾಗ ಏನಾಗುತ್ತೆ ಅಂದರೆ, ಈಗ ನೋಡಿ, ಕರೆದಿದ್ದ ಐಟಮ್ಸ್ ಎಲ್ಲ ತುಂಬ ಕರ್ರಗಾಗಿರೋ ರೋಸ್ಟ್ ಆಗಿರೋ ಬಿಸ್ಕೆಟ್ ರೋಸ್ಟ್ ಆಗಿರೋ ಐಟಮ್ಸ್ಗಳು, ಈ ಚಿಪ್ಸು, ಕುರ್ಕುರೆ ಇಂಥವೆಲ್ಲ ಏನಂತೇಳಿದ್ರೆ ತುಂಬ ಕರೆದಂಥ ಈ ಕ್ರಿಸ್ಪಿ ಫುಡ್ಸ್ ತಿನ್ನೋದ್ರಿಂದ ಆ್ಯಕ್ಚುಲಿ ಈ ಜಾಗದಲ್ಲಿ ಇರಿಟೇಷನ್ ಆಗಿ 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 ಉಂಟಾಗುವಂಥ ಪ್ರಾಬ್ಲಮ್ಸು, ಇದಕ್ಕೆ ನಾವು ಫಿಷರ್ ಅಂತ ಹೇಳ್ತೀವಿ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಳಿ, ಪೈಲ್ಸ್ ಬೇರೆ, ಫಿಷರ್ಸ್ ಬೇರೆ. ಇದರಲ್ಲಿ ಕೆಲವು ಬ್ಲೀಡಿಂಗ್ ಆಗ್ತವೆ, ಕೆಲವು ಬ್ಲೀಡಿಂಗ್ ಆಗಲ್ಲ. 99%ಅಲ್ಲಿ ಫಿಷರ್ಸ್ನಲ್ಲಿ ಯೂಶ್ವಲಿ ಬ್ಲೀಡಿಂಗ್ ಸಾಧಾರಣವಾಗಿ ಮೋಷನ್ ಟೈಟ್ ಆದಾಗ ಕಾಣಿಸ್ಕೊಂಡೇ ಕಾಣಿಸ್ಕೊಳುತ್ತೆ. ಕೆಲವರಲ್ಲಿ ಫ್ರ್ಯಾಂಕ್ ಬ್ಲಡ್ ಹೋಗುತ್ತೆ, ಕೆಲವರಲ್ಲಿ ಮೋಷನ್ ಜೊತೆ ಮಿಕ್ಸ್ ಆಗಿಬಿಟ್ಟು ಹೋಗುವಂಥ ಬ್ಲಡ್ ಕೊಡ್ತಾರೆ, ಸ್ವಲ್ಪ ಒಳಭಾಗದಲ್ಲಾಗಿದ್ದರೆ ಮೋಷನ್ ಜೊತೆ ಮಿಕ್ಸ್ ಆಗಿ ಬ್ಲಡ್ ಹೊರಡೆ ಹೋಗುತ್ತೆ. ಇನ್ನು ಮೂರನೇದು ಬರ್ತಿರೋದು ಫಿಸ್ಟುಲಾ. ಈ ಮೂರರಲ್ಲೂ ತುಂಬ ಕಾಂಪ್ಲಿಕೇಟೆಡ್ ಆಗಿರೋದು ಅಂತ ಹೇಳಿದ್ರೆ ಫಿಸ್ಟುಲಾ. ಈ ಫಿಸ್ಟುಲಾ ಅಂತ ಹೇಳಿದ್ರೆ ಈ ಒಂದು ರಕ್ತ ನಳಗಳ ಏನು ಸಮೂಹ ಇದೆ ನಮ್ಮ ಮೋಷನ್ ಹೋಗೋ ಜಾಗದಲ್ಲಿ ಮತ್ತು ನಮ್ಮ ಒಳಗಡೆ ಪದರದಲ್ಲಿ ಒಂದು ಕೆನಾಲ್ ಥರ ಫಾರ್ಮೇಷನ್ ಆಗುತ್ತೆ. ಇದು ನಿಮಗೆ ಹೇಳಲಿಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ಬೋದು. ಏನಂತ ಹೇಳಿದ್ರೆ ಈ ಜಾಗದಲ್ಲಿ ಸಾಧಾರಣವಾಗಿ ಸೆಲ್ಸ್ಗಳು ಆಗ್ತಾ ಇರ್ತವೆ, ಫಾರ್ಮೇಷನ್ ಆಗ್ತಾ ಇರ್ತವೆ. ಇದರಲ್ಲಿ ಏನಂತ ಹೇಳಿದ್ರೆ ಈ ಫಿಸ್ಟುಲದಲ್ಲಿ ಸಾಧಾರಣವಾಗಿ ಏನಂತ ಹೇಳಿದ್ರೆ ಫಿಸ್ಟುಲದಲ್ಲಿ ಏನಂತಂದರೆ ತುಂಬ ನೋವು ಇರುತ್ತೆ. ಕೆಲವರಿಗೆ ಜ್ವರ ಬರ್ಬೋದು, ಕೆಲವರಿಗೆ ಇನ್ಫೆಕ್ಷನ್ ಆಗ್ಬೋದು, ಕೆಲವರಿಗೆ ಪಸ್ ಆಗೋಂಥದ್ದಿರ್ಬೋದು, ಕೆಲವರಿಗೆ ಒಂಥರ ನೀರು ಥರ ಹೊರಡೆ ಬರುವಂಥದ್ದಿರ್ಬೋದು, ಕೆಲವರಿಗೆ ರಕ್ತ ಜೊತೆ ಮಿಸ್ ಆಗಿ ಪಸ್ ಹೊರಡೆ ಬರುವಂಥದ್ದು, ಕೆಲವು ಟೈಮ್ ಮೋಷನ್ನೇ ಕೂಡ ಈ ಫಿಸ್ಟುಲಾ ಮುಖಾಂತರ ಬೇರೆ ಮಲದ್ವಾರದಿಂದ ಸ್ವಲ್ಪ ಸೈಡಿಂದ ಮಲ ಸ್ವಲ್ಪ ತೊಟ್ಟಿಕೋವಂಥದ್ದು, ನೀರು ಥರ ತೊಟ್ಟಿಕೋವಂಥದ್ದು ಇವೆಲ್ಲ ಬರೋಕ್ಕೆ ಶುರು ಆಗುತ್ತೆ. ದಿಸ್ ಈಸ್ ಕಾಲ್ಡ್ ಫಿಸ್ಟುಲಾ. ಈ ಮೂರರಲ್ಲೂ ಈ ಫಿಸ್ಟುಲಾ ತುಂಬ ಸ್ವಲ್ಪ ಭಯಾನಕವಾಗಿ ಜಾಸ್ತಿ ನಿಮಗನ್ನು ಕಾಡಿಸೋವಂಥ ಇದೊಂದು ಕಾಯಿಲೆ ಅಂದರೆ ಈ ಫಿಸ್ಟುಲಾ. ಸೊ ಈ ಪೈಲ್ಸ್ ಆಯಿತು, ಫಿಷರ್ಸ್ ಆಯಿತು, ಫಿಸ್ಟುಲಾ ಆಯಿತು. ಈ ಮೂರಕ್ಕೂ ಆ್ಯಕ್ಚುಲಿ
ಕಾರಣಗಳು ಹೆಚ್ಚು ಕಡಿಮೆ ಸೇಮೇ ಇರುತ್ತೆ ಒಂದು ಲೈಫ್ ಸ್ಟೈಲ್ ಇರ್ಬೋದು. ಆದರೆ ಈ ಫಿಸ್ಟುಲಾದಲ್ಲಿ ಏನಂತ ಹೇಳಿದ್ರೆ ಕೆಲವು ಇಂಟರ್ನಲ್ ಪ್ರಾಬ್ಲಮ್ಸಿಂದ ಆಗಿರ್ಬೋದು, ಟಿ ಬಿ ಇರ್ಬೋದು ಅಥವಾ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಇರ್ಬೋದು ಅಥವಾ ದೊಡ್ಡ ಕರಳಿಗೆ ಬರುವಂಥ ಕೆಲವು ಕಾಯಿಲೆಗಳಿರ್ಬೋದು, ಈ ಥರ ಕಾಯಿಲೆಗಳಿಂದ ಈ ಫಿಸ್ಟುಲಾ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಈ ಮತ್ತು ಈ ಪ್ರಾಬ್ಲಮ್ಸ್ಗಳು, ಈ ಮೂರೂ ಪ್ರಾಬ್ಲಮ್ಸ್ಗಳು ಜಾಸ್ತಿ ಆಗ್ತಾ ಇರೋದು ತುಂಬ ಹೆಚ್ಚು ಹೊತ್ತು ಕೂತು ಕೆಲಸ ಮಾಡೋರಲ್ಲಿ. ನೋಡಿ, ಕಂಟಿನ್ಯೂಸ್ ಆಗಿ 6-8 ಗಂಟೆ ವಿದೌಟ್ ಸ್ಟ್ರೈನ್ ಕೂರೋರು ಇದ್ದಾರೆ. ಆ್ಯಕ್ಚುಲಿ ಸಾಫ್ಟ್ವೇರ್ ಫೀಲ್ಡ್ನಲ್ಲಾಗಿರ್ಬೋದು, ಡ್ರೈವರ್ಸ್ ಆಗಿರ್ಬೋದು ಅಥವಾ ಕಂಡಕ್ಟರ್ಸ್ ಆಗಿರ್ಬೋದು, ಅವ್ರು ಟೀಚರ್ಸ್ ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಬ್ಯಾಂಕ್ ಎಂಪ್ಲಾಯೀಸ್ ಇರ್ಬೋದು, ಕಂಟಿನ್ಯೂಸ್ ಆಗಿ ಕೂತು ಕೆಲಸ ಮಾಡೋವಂಥವ್ರು, ಇವರಲ್ಲಿ ಏನಾಗುತ್ತೆ ಅಂದರೆ ಇಡೀ ದೇಹದ ಒಂದು ಫಲಕ್ರಮ್ಮು ಆ ಗುದದ್ವಾರದ ಮೇಲೆ ಬಂದಿರುತ್ತೆ. ಅಂದರೆ ರಕ್ತ ಸಂಚಾರ ಪೂರ್ತಿ ಅಲ್ಲೇ ಹಿಡಿದಿಟ್ಕೊಂಡಿರುತ್ತೆ. ಆ ಜಾಗದಲ್ಲಿ ಸಂಚಾರ ಜಾಸ್ತಿ ಆಗಿ ಪ್ರೆಷರ್ ಜಾಸ್ತಿ ಬಿದ್ದು 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 ಇರಿಟೇಷನ್ ಆಗಿ ಈ ಥರ ಪ್ರಾಬ್ಲಮ್ಸು ಇತ್ತೀಚೆಗೆ ಜಾಸ್ತಿ ಕಾಣಿಸ್ತಾ ಇದೆ. ಜೊತೆಗೆ ಅತಿಯಾದ ಖಾರದ ಆಹಾರ, ತುಂಬ ಸ್ಪೈಸಿ ಆಗಿರೋ ಫುಡ್, ಇದು ಎಲ್ಲದಕ್ಕೂ ಎಕ್ಸ್ಟ್ರಾ ಸ್ಪೈಸಿ, ಸಿಸಲಿಂಗ್ ಹಾಟ್ ಅಂದ್ಕೊಂಡು ಇವಾಗೆಲ್ಲ ಏನಿದೆ ಜಂಕ್ ಫುಡ್ಸ್ನಲ್ಲಿ ತುಂಬ ಎಕ್ಸ್ಟ್ರಾ ಮ್ಯಾರಿನೇಷನ್ ಮಾಡಿ ಎಕ್ಸ್ಟ್ರಾ ಸ್ಪೈಸಿ ಆಗ್ಬಿಟ್ಟು ತಿನ್ನುವಂಥ ಫುಡ್ಸು ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಜಾಗ ನಾರ್ಮಲಿ ನೋಡಿ ನಾಲ್ಗೆ ಮೇಲೆ ಹೆಂಗೆ ಕರ ಹಾಕಿದ್ರೆ ಉರಿಯುತ್ತೋ, ನಮ್ಮ ಗುದದ್ವಾರ ಉರಿಬಾರ್ದು ಅಂತೇನಿಲ್ಲ, ಅಲ್ಲೂ ಕೂಡ ಉರಿ ಆಗಿಬಿಟ್ಟು ಹೆಚ್ಚು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿಬಿಟ್ಟು ಸಡನ್ನಾಗಿ ಇದು ಫ್ಲೇರಪ್ಸ್ ಆಗ್ತವೆ ಈ ಇದರ ಪ್ರಾಬ್ಲಮ್. ಸೊ ಇದಕ್ಕೆ ಹೇಗೆ ಸರಿ ಮಾಡ್ಕೊಳ್ಳೋದು ಅಂತ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡೋಣ. ಈ ಚಿಕಿತ್ಸೆ ಅಥವಾ ಮನೆ ಮದ್ದುಗಳಲ್ಲಿ ಮೊದಲಿಗೆ ನೋಡಿ, ಮನೆ ಮದ್ದು ಅನ್ನೋಕ್ಕಿಂತ ನೀವು ಮನೆಯಲ್ಲಿ ಮಾಡ್ಕೋಬೇಕಾದಂಥ ಸರಿಯನ್ನು ಮತ್ತು ತಪ್ಪುಗಳನ್ನ ಸರಿ ಮಾಡ್ಕೊಂಡ್ರೆ ಈ ಪೈಲ್ಸ್ ಮತ್ತು ಪ್ರಾಬ್ಲಮ್ ಬಂದರೂ ಕೂಡ ಕಡಿಮೆ ಆಗುತ್ತೆ ಮತ್ತು ಬರದಲ್ಲಿ ಇದ್ದಂಗೂ ಕೂಡ ತಡೆಗಟ್ಬೋದು. ಮೊದಲನೇದಾಗಿ ನೋಡಿ, ಒಂದು ಟ್ರೀಟ್ಮೆಂಟ್ ಬಗ್ಗೆ, ನೀವು ಮನೆಯಲ್ಲೇ ಮಾಡ್ಕೊಳ್ಳೋಂಥ ಒಂದು ಟ್ರೀಟ್ಮೆಂಟ್ ಬಗ್ಗೆ ಹೇಳ್ತೀನಿ, ಅದು ಸಿಟ್ಸ್ ಬಾತ್. ನೋಡಿ, ಇದು ಒನ್ ಆಫ್ ದ ಬೆಸ್ಟ್ ಟ್ರೀಟ್ಮೆಂಟ್ ಫಾರ್ ಪೈಲ್ಸ್, ಹೆಮರಾಯ್ಡ್ಸ್, ಫಿಸ್ಟುಲಾ ಆರ್ ಫಿಷರ್ಸ್. ಏನಂತ ಹೇಳಿದ್ರೆ, ಒಂದು ನಿಮ್ಮ ಕಟಿ ಸ್ನಾನ ಅಂತ ಹೇಳ್ತೀವಿ ಅಂದರೆ, ನಮ್ಮ ಹೊಟ್ಟೆ ಅಂದರೆ ನಾಭಿಯಿಂದ ನಮ್ಮ ತೊಡೆಯ ಕೆಳಭಾಗದ ತನಕ, ಅಂದರೆ ಮಂಡಿಯ ಮೇಲ್ಭಾಗದ ತನಕ ನೀರಿನಲ್ಲಿ ಅದ್ದಿಡುವಂಥದ್ದು. ಅದು ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ಒಂದು ದೊಡ್ಡ ಒಂದು ಟಬ್ಬು, ಒಂದು ದೊಡ್ಡ ಪಾತ್ರೆ, ಈಗ ಸ್ಟೀಲ್ದ ಸಾರಿ ಒಂದು ಕಬ್ಬಿಣದ ಪಾತ್ರೆನೋ ಅಥವಾ ಈ ಸ್ವಲ್ಪ ಜಾಸ್ತಿ ವೆಯ್ಟ್ ಇಲ್ದಲೇ ಇದ್ದರೆ ಈ ಪ್ಲಾಸ್ಟಿಕ್ದು ಫೈಬರ್ದು ದೊಡ್ಡದೊಂದು ಟಬ್ ಸಿಗುತ್ತೆ. ಇದು ಟಬ್ ನಾರ್ಮಲಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದರಲ್ಲಿ ಸ್ವಲ್ಪ ಬಿಸಿನೀರು ಅಂದರೆ ಉಗುರು ಬೆಚ್ಚ ನೀರು, ನೀವು ತಡ್ಕೊಳ್ಳೋಕ್ಕಾಗೋಷ್ಟು ಬಿಸಿನೀರನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ರಾಕ್ ಸಾಲ್ಟು ಅಥವಾ ಈ ಸೈಂಧವ ಲವಣ ಅಂತ ಏನು ಸಿಗುತ್ತೋ ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕದರ್ಬಿಟ್ಟು ಆ ಜಾಗ ನಿಮ್ಮ ಗುದದ್ವಾರ ಮತ್ತು ನಿಮ್ಮ ಹಿಪ್ಸ್ನ ಭಾಗ, ನಿಮ್ಮ ಇದರ ಭಾಗ, ಪೃಷ್ಠದ ಭಾಗವನ್ನು ಅದ್ದಿ ಇಡಬೇಕು. ಅದ್ಬಿಟ್ಟು ಒಂದು 15-20 ನಿಮಿಷ ತನಕ ಆ ಜಾಗದಲ್ಲೇ ಹಾಗೆ ಕೂತ್ಕೋಬೇಕು. ಇದು ಏನು ಮಾಡುತ್ತೆ ಅಂತಂದರೆ, ಆ ಜಾಗನ ಪೂರ್ತಿ ಕ್ಲೀನ್ ಮಾಡುತ್ತೆ, ಆ ಜಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ ಮತ್ತು ನಾರ್ಮಲೈಸ್ ಮಾಡಿ ರೆಗ್ಯುಲೇಟ್ ಮಾಡುತ್ತೆ. ಅಲ್ಲಿರುವಂಥ ನರಗಳನ್ನು ಅದು ಆದಷ್ಟು ಕಾಮ್ ಡೌನ್ ಮಾಡುತ್ತೆ. ಅದರಲ್ಲಿ ಆಗದಿರುವಂಥ ಹೈಪರ್ ಎಕ್ಸೈಟಿಬಿಲಿಟಿನ ಕೂಡ ಇದು ಕಡಿಮೆ ಮಾಡುತ್ತೆ. ಈ ಸಿಟ್ಸ್ ಬಾತ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಕ್ರಮೇಣವಾಗಿ ಮಾಡ್ತಾ ಬಂದಲ್ಲಿ ಯಾವುದೇ ಟ್ರೀಟ್ಮೆಂಟಿಂದಲೇ ಸಂಪೂರ್ಣವಾಗಿ ಚಿಕಿತ್ಸೆಯಿಂದ ನೀವು ಅದರ ಪ್ರಾಬ್ಲಮಿಂದ ಅಥವಾ ನೋವಿಂದ ಸಂಪೂರ್ಣ ಒರಳೆ ಬರ್ಬೋದು. ಯಾವ್ದಾದ್ರು ಇನ್ಫೆಕ್ಷನ್ಸ್ ಆಗಿದ್ದಲ್ಲೂ ಕೂಡ ಈ ಸೈಂಧವ ಲವಣ ಮತ್ತು ಈ ಉಗುರು ಬೆಸ್ ನೀರು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಇನ್ಫೆಕ್ಷನ್ನ ಕೂಡ ಕಡಿಮೆ ಮಾಡ್ತಾ ಬರುತ್ತೆ. ಆ ಜಾಗದಲ್ಲಿ ಒಂದು ಬರುವಂಥ ಸ್ಮೆಲ್ಗಳು ಇದನ್ನೆಲ್ಲ ಕಡಿಮೆ ಮಾಡ್ತಾ ಇದ್ದು. ಪೈಲ್ಸ್ ಇರಲಿ, ಫಿಶರ್ ಇರಲಿ, ಫಿಸ್ಟುಲಾ ಇರಲಿ, ಮೂರು ಜನರು ಇದನ್ನು, ಮೂರು ಪ್ರಾಬ್ಲಮ್ ಇದ್ದವರು ಕೂಡ ಇದನ್ನು ನಾವು ಮಾಡ್ಕೋಬೋದು. ಎರಡನೇದಾಗಿ ನಮ್ಮ ಆಹಾರ ವಿಹಾರ ಕ್ರಮ. ನೋಡಿ, ಬೇಸಿಕಲಿ ಒಂದು ಸ್ಟ್ರೆಸ್ ಫ್ರೀ ಲೈಫು, ಒಂದು ನಮ್ಮ ಮೋಷನ್ ಟೈಟ್ ಆಗದಂಗೆ ನೋಡ್ಕೋಬೇಕು. ಅಂದರೆ ಮೋಷನ್ ಹಾರ್ಡ್ ಆಗೋದ್ರಿಂದನೇ ಈ ಮೂರು ಪ್ರಾಬ್ಲಮ್ಗಳು ಬರೋದು. ಮೋಷನ್ ಹಾರ್ಡ್ ಆಗದಂಗೆ ನೋಡ್ಕೋಬೇಕು. ಮೋಷನ್ ಹಾರ್ಡ್ ಆಗದಂಗೆ ನೋಡ್ಕೊಂಡು ಮಾಡಬೇಕು ಅಂದರೆ ಸರಿಯಾದ ಒಂದು ಎಕ್ಸಸೈಸ್ ರೂಟೀನ್ ಇರಬೇಕು ನಿಮಗೆ. ಡೈಲಿ ಒಂದು ವಾಕಿಂಗೋ ಸ್ವಿಮ್ಮಿಂಗೋ ಜಾಗಿಂಗೋ ಮಾಡ್ಕೊಂಡ್ರೆ ಒಳ್ಳೆಯದು. ಎರಡನೇದಾಗಿ, ಈ ಮೋಷನ್ ಹಾರ್ಡ್ ಆಗಬಾರ್ದು ಅಂತೇಳಿದ್ರೆ ಸರಿಯಾಗಿ ನಿದ್ದೆಯನ್ನು ಮಾಡಬೇಕು ನೀವು. ಅಂದರೆ ಮೋಷನ್ ಕರೆಕ್ಟಾಗಿ ನಿಮಗೆ ಫುಡ್ ಡೈಜೆಸ್ಟ್ ಆಗಿ ಮಲದ್ವಾರಕ್ಕೆ ಬರಬೇಕು ಅಂತ ಹೇಳಿದ್ರೆ, ಸರಿಯಾಗಿ ಮೋಷನ್ ಸಾಫ್ಟ್ ಆಗಿರಬೇಕು ಅಂದರೆ ನಿದ್ದೆ ಭಾಳ ಮುಖ್ಯ. ಸೊ ಆದಷ್ಟು ಬೇಗ ಎದ್ದುಬಿಟ್ಟು ವಾಕಿಂಗನ್ನು ಮಾಡಿ ಆದಷ್ಟು ಬೇಗ ಮಲ್ಕೊಳ್ಳೋವಂಥ ಅಭ್ಯಾಸವನ್ನು ಇಟ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ಆಗ್ತಾ ಇರುವಂಥ ಈ ಪ್ರಾಬ್ಲಮ್ನ ಕಡಿಮೆ ಮಾಡ್ಕೋಬೋದು. ಮೋಷನ್ ಹಾರ್ಡ್ ಆದಷ್ಟು ಕೂಡ ನೋಡಿ ಕೂತ್ಕೊಂಡು ಜಾಸ್ತಿ ಮುಕ್ಕಬೇಕಾಗುತ್ತೆ. ಮೂರನೇದಾಗಿ, ನೀವು ಮೋಷನ್ ಮಾಡಬೇಕಾದ್ರೆ ಮಲವಿಸರ್ಜನೆ ಮಾಡಬೇಕಾಗಿರೋಂಥ ಅನುಸರಿಸುವಂಥ ಕ್ರಮಗಳು. ಇಲ್ಲ ನೋಡಿ, ಸಾಧಾರಣವಾಗಿ ಎಲ್ಲರೂ ಈ ತಪ್ಪು ಮಾಡ್ತಾ ಇದ್ದೀರಾ. ನೋಡಿ, ಇವಾಗ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಬಿಡ್ತಾ ಇಲ್ಲ, ಜಾಸ್ತಿ ಹೊತ್ತು ಕೂರೋದಾಗಿದೆ. ನೋಡಿ, ಮೋಷನ್ನ ತಡೆ ಇಟ್ಕೊಳ್ಳೋದು ಮತ್ತು ಮೋಷನ್ನು ಬರದಲ್ಲೇ ಇದ್ದಾಗ ಜಾಸ್ತಿ ಸರ್ಕಸ್ ಮಾಡಿಬಿಟ್ಟು ಹೊರಗಡೆ ಹಾಕುವಂಥ ಪ್ರಯತ್ನವನ್ನು ಮಾಡೋದು ಎರಡೂ ಡೇಂಜರಸ್. ಈ ಪೈಲ್ಸ್ನ ಮಾಡುತ್ತೆ. ಇತ್ತೀಚೆಗೆ ಏನು ಮಾಡುತ್ತಂದರೆ, ಒಂದು ತುಂಬ ತಡೆ ಇಟ್ಕೊಳ್ಳೋದು. ಈಗ ಯಾತ್ರೆಯಲ್ಲಿ ಹೋಗ್ತಾ ಇದ್ದೀರಾ, ಯಾವುದೋ ಒಂದು ಪ್ರವಾಸದಲ್ಲಿದ್ದೀರಾ, ಹೇಳ್ಕೊಳ್ಳೋಕ್ಕೂ ಮುಜುಗರ, ಅದಕ್ಕೂ ಮುಜುಗರ, ಇದಕ್ಕೂ ಮುಜುಗರ, ಇನ್ನೊಂದು ನಿಲ್ಲಿಸಬೇಕು, ಅದು ಇದು ತಡೆ ಇಟ್ಕೊಳ್ಳೋದು, ಕಂಟಿನ್ಯೂಸ್ ತಡೆ ಇಟ್ಕೊಳ್ಳೋದು. ಈ ಥರ ಒಂದು ತಡೆ ಇಟ್ಕೊಂಡ್ಬಿಟ್ಟು ಮಾಡುವಂಥದ್ದು ಕೂಡ ಒಂದು ಮುಂದೆ ಒಂದು ಪೈಲ್ಸ್ನ ಕಾಣುತ್ತೆ. ಅದೇ ರೀತಿ ನಿಮ್ಗೆ ಬರದಲ್ಲೇ ಇದ್ದಾಗ, ಇಲ್ಲೋ ಹೊರಡಬೇಕು, ಏನೋ ಕೆಲಸ ಇದೆ, ನನಗಿನ್ನೂ ಮೋಷನ್ ಆಗ್ತಾ ಇಲ್ಲಲ್ಲಪ್ಪ, ಟೈಟ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅದು ಇದು ಮಾಡ್ಕೊಂಡು ಸರ್ಕಸ್ ಮಾಡ್ಕೊಂಡು ಹೋಗ್ಬಿಟ್ಟು ಕಮೋಡ್ ಮೇಲೆ ಕೂತ್ಕೊಂಡು ಅಲ್ಲಿ ಜಾಸ್ತಿ ಮುಕ್ಕುವಂಥದ್ದು ಸರ್ಕಸ್ ಮಾಡುವಂಥದ್ದು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲೂ ಕೂಡ ಪ್ರೆಷರ್ ಜಾಸ್ತಿ ಆಗುತ್ತೆ, ಆ ಜಾಗ ನಿಧಾನಕ್ಕೆ ಡ್ಯಾಮೇಜ್ ಆಗ್ತಾ ಬರುತ್ತೆ, ಸ್ವಲ್ಪ ರಪ್ಚರ್ ಆಗಕ್ಕೆ ಶುರು ಆಗುತ್ತೆ, ಈ ಥರ ಪ್ರಾಬ್ಲಮ್ಸ್ ಕಾಣಿಸ್ಕೊಳಕ್ಕೆ ಶುರು ಆಗುತ್ತೆ. ಸೊ ಮೋಷನ್ ಟೈಟ್ ಆಗದಂಗೆ ನೋಡ್ಕೊಳ್ಳಿ. ಮೊದಲನೇದು ನಿಮ್ಮ ಸೆಟ್ಸ್ ಬಾತು, ಎರಡನೇದು ನಿಮ್ಮ ಆಹಾರ ವಿಹಾರ ಕ್ರಮ, ಮೂರನೇದು ನೀವು ಮೋಷನ್ ಮಾಡುವಂಥ ಟೈಮ್ನಲ್ಲಿ ಸರಿಯಾಗಿ ಜಾಗ್ರತೆಯನ್ನು
ನಾನು ಮೊದಲನೇ ಹೇಳ್ದಂಗೆ ತುಂಬ ಸ್ಪೈಸಿ ಫುಡ್ಸು, ತುಂಬ ಈ ಫ್ರೈಡ್ ಫುಡ್ಸು, ತುಂಬ ರೋಸ್ಟ್ ಮಾಡಿ ತಂದೂರು ಅಂತೆಲ್ಲ ಹೇಳ್ಬಿಟ್ಟು ಏನೋ ಕರ್ರಗಾಗಿರುತ್ತೆ ಮೇಲ್ಗಡೆ, ಈ ಇಜ್ಜಲ್ ಥರ ಆಗಿರುತ್ತೆ, ಆ ಫುಡ್ನ ಇಷ್ಟಪಟ್ಟು ತಿನ್ನುವಂಥದ್ದು. ನೋಡಿ ಏನು ಮಾಡುತ್ತೆ ಅಂದರೆ ಇಜ್ಜಲು ಡೈಜೆಸ್ಟ್ ಆಗಲ್ಲ, ನಮ್ಮ ಬಾಯಿಂದ ಹೋಗಿ ಹೊಟ್ಟೆಗೆ ಹೋಗ್ಬಿಟ್ಟು ನಮ್ಮ ಇಂಟೆಸ್ಟೈನ್ಸ್ ಮೂಲಕ ಪಾಸ್ ಆಗಿಬಿಟ್ಟು ಹೋಗ್ಬಿಟ್ಟು ನಿಮ್ಮದು ಆ ಇಂಟೆಸ್ಟ್ನ ಕಡೆ ಕೊನೆಯ ಭಾಗದಲ್ಲಿ ರೆಕ್ಟಮಲ್ಲಿ ಕಟ್ಕೊಳ್ಳುತ್ತೆ. ಇದು ಈ ಫಿಷರ್ಸ್ನ ಪೈಲ್ಸ್ನ ಫಾರ್ಮೇಷನ್ ಮಾಡುತ್ತೆ, ಯಾಕಂದರೆ ಇರಿಟೇಷನ್ ಮಾಡುತ್ತದು. ಆ ಇರಿಟೇಟ್ ಆಗಿರೋದು ಏನು ಮಾಡುತ್ತೆ ಅಂತ ಹೇಳಿದ್ರೆ ಈ ಪ್ರಾಬ್ಲಮ್ ಬರ್ತದೆ, ಇದರಿಂದ ಟೂ ಮಚ್ ಆಫ್ ಫ್ರೈಡ್ ಫುಡ್ಸ್, ತುಂಬ ರೋಸ್ಟ್ ಆಗಿರೋಂಥದ್ದು ತಿನ್ನುವಂಥ ಒಂದು ಅಭ್ಯಾಸ ಇದ್ರೆ ಅದನ್ನು ಬಿಟ್ಬಿಡಿ, ಯಾಕಂದರೆ ಇದರಿಂದನೇ ಜಾಸ್ತಿ ಆಗುವಂಥದ್ದು. ಎರಡನೇದಾಗಿ ಈ ಸ್ಪೈಸಿ ಫುಡ್ಡು, ಇದು ತುಂಬ ಸ್ಪೈಸಿಯ ಫುಡ್ಡನ್ನು ಬಾಯಿ ಹೆಂಗೆ ಉರಿಯುತ್ತೋ ಗುದದ್ವಾರನೂ ಹಾಗೆ ಉರಿಯುತ್ತೆ, ಹಾಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ, ಹಾಗೆ ಅಲ್ಲಿರುವಂಥ ಪ್ರಾಬ್ಲಮ್ಸ್ಗಳೆಲ್ಲ ಸ್ಟಾರ್ಟ್ ಆಗ್ತಾ ಬರುತ್ತೆ. ಸೊ ಇದೆಲ್ಲ ಆಹಾರ ಕ್ರಮಗಳನ್ನ, ವಿಹಾರ ಕ್ರಮಗಳನ್ನ ಫಾಲೋ ಮಾಡಿ. ಒಂದು ತೀರಾ ಈಗ ಫಿಸ್ಟುಲಾ ಇದೆ ಅಂತ ಹೇಳಿದ ಪಕ್ಷದಲ್ಲಿ, ನೋಡಿ ಸುಮಾರು ಜನ ಕೇಳುವಂಥ ಒಂದು ಡೌಟು, ಸರ್ ಫಿಸ್ಟುಲಾ ಇದೆ ಅಂದರೆ ಆಪರೇಷನ್ ಮಾಡಲೇಬೇಕಾ ಅಂತ ಕೇಳ್ತಾರೆ. ಆ್ಯಕ್ಚುಲಿ ನಾನು ಹೇಳ್ತೀನಿ, ಆ್ಯಕ್ಚುಲಿ ಫಿಸ್ಟುಲಾ ಕೂಡ ಒಂದು ಹಂತದ ತನಕ ಆಪರೇಷನ್ ಮಾಡೋಕ್ಕೆ ಬರಲ್ಲ, ಆದರೆ ನೀವು ಸರಿಯಾಗಿ ಡಯಾಗ್ನೋಸ್ ಮಾಡಬೇಕಾಗುತ್ತೆ. ಅದಕ್ಕೆ ಬೇಕಾದ ಕೊಲೊನೋಸ್ಕೋಪಿ ಇರ್ಬೋದು, ಸಿ ಟಿ ಸ್ಕ್ಯಾನ್ ಇರ್ಬೋದು, ಎಮ್ ಆರ್ ಫಿಸ್ಟುಲೋಗ್ರಾಮ್ ಇರ್ಬೋದು, ಎಮ್ ಆರ್ ಐ ಸ್ಕ್ಯಾನಿಂಗ್ ಇರ್ಬೋದು, ಇವೆಲ್ಲ ಮಾಡಿಬಿಟ್ಟು ನಿಮ್ಮ ಫಿಸ್ಟುಲಾ ಯಾವ ತರಹದ್ದು, ಯಾಕಂದರೆ ಸುಮಾರು ಥರದ ಫಿಸ್ಟುಲಾಗಳಿದೆ, ಒಂದೆರಡು ಥರ ಅಲ್ಲ, ಒಂದು 7-8 ಥರದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಸ್ಟುಲಾ ಇದೆ, ಅದಕ್ಕೆ ಬೇಕಾದಷ್ಟು ಸಿವಿಯರಿಟಿ ಕೂಡ ಇದೆ. ಸೊ ಅದರಲ್ಲಿ ನಿಮ್ಮ ಯಾವ ಗ್ರೇಡಲ್ಲಿ ನಿಮ್ಮ ಫಿಸ್ಟುಲಾ ಇದೆ ಅದು ಸರ್ಜರಿ ಮಾಡಲೇಬೇಕು. ಯಾಕಂದರೆ ನೋಡಿ, ಫಿಸ್ಟುಲಾ ತುಂಬ ಸಮಯ ತನಕ ಬಿಟ್ಕೊಂಡ್ಬಿಟ್ರೆ ಅದು ಪ್ರೋಕ್ಟಲ್ ಕ್ಯಾನ್ಸರ್ ಥರ ತನಕ ಕ್ಯಾನ್ಸರಿಗೆ ಕೂಡ ಕನ್ವರ್ಟ್ ಆಗ್ಬೋದು, ಪದೇ 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 ಇದಾಗ್ತಾ ಇದ್ದಂಗೆ. ಯಾಕಂದರೆ ವಿಚಿತ್ರವಾದ ಸ್ಮೆಲ್ಸ್ಗಳು ಬರ್ತಾ ಇರುತ್ತೆ, ಪಸ್ ಬರ್ತಾ ಇರುತ್ತೆ, ಕ್ಯೂ ಬರ್ತಾ ಇರುತ್ತೆ, ಇದೆಲ್ಲ ಇರುತ್ತೆ. ಅದನ್ನು ಇವೆಲ್ಲ ಮನೆಮದ್ದುಗಳಿಂದ ನೀವು ನಿಮ್ಮ ಶಮನ ಮಾಡ್ಕೋಬೋದು. ಆದರೆ ಈ ಥರ ಇದ್ದಲ್ಲಿ ಸರಿಯಾದ ಡಯಾಗ್ನೋಸಿಸ್ ಮಾಡಿಕೊಂಡು ಸರ್ಜರಿ ಬೇಕೇ ಬೇಕು ಅಂತ ಪಕ್ಷದಲ್ಲಿ ಮಾಡ್ಬೋದು. ಆದರೆ 70-80% ಕೇಸಸ್ಸಲ್ಲಿ ಫಿಸ್ಟುಲಾಗಳು ಕೂಡ ವಿದೌಟ್ ಸರ್ಜರಿ ಕೂಡ ಹೀಲ್ ಆಗೋದನ್ನ ನಾವು ನಮ್ಮ ಕ್ಲಿನಿಕಲ್ ಪ್ರಾಕ್ಟೀಸ್ ಕಳೆದಿವಿ. ಅದಕ್ಕೆ ಒಳ್ಳೆಯ ಒಂದು ಮನೆಮದ್ದುಗಳು ಮತ್ತು ಕೆಲವು ಚಿಕಿತ್ಸಾ ಪದ್ಧತಿಗಳಿದೆ, ಯುನಾನಿ ಪದ್ಧತಿ ಇರ್ಬೋದು ಅಥವಾ ಹೋಮಿಯೋಪತಿ ಪದ್ಧತಿ ಇರ್ಬೋದು. ಈ ಥರ ಪದ್ಧತಿಗಳಲ್ಲಿ ಸರಿಯಾದ ಒಂದು ಇಂಟಿಗ್ರೇಟೆಡ್ ಮೆಡಿಕಲ್ ಸೆಂಟರ್ನ ನೀವು ಕಂಡ್ರೆ, ನೀವು ಆ್ಯಕ್ಚುಲಿ ನಿಮಗೆ ಇರೋವಂಥ ಒಂದು ಪ್ರಾಬ್ಲಮ್ನ ಡಯಾಗ್ನೋಸ್ ಮಾಡಿ ಅದನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಸರಿ ಮಾಡ್ಕೋಬೋದು. ಹಾಗಾಗಿ ಈ ಮನೆ ಮದ್ದುಗಳನ್ನು ಮಾಡಿ ಮತ್ತು ಇದರ ಬಗ್ಗೆ ಈ ಮೂಲ ವ್ಯಾಧಿಗಳ ಬಗ್ಗೆ ಆದಷ್ಟು ಜಾಗೃತವಹಿಸಿ. ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.